गुलबर्गा डिस्ट्रिक्ट इंचार्ज मिनिस्टर प्रियांक खड़गे ने दुनिया भर में मशहूर मैसूर संदल सोप के रिलेटेड प्रेस मीट कर बीजेपी को एक्सपोज किया है। मैसूर संदल सोप गवर्नमेंट ऑफ कर्नाटका के अंडर सोप एंड डिटर्जेंट लिमिटेड कंपनी मैन्युफैक्चर करती है। मैसूर संदल सोप दुनिया भर में काफी ज्यादा सेल किया जाता है, पर कई दिनों से हैदराबाद और दीगर जगहों पर इसका डुप्लीकेट सोप बनाए जाने की इन्फॉर्मेशन मिल रही थी। प्रियांक खड़गे ने बताया कि एसडीएल यानी कर्नाटका सोप एंड डिटर्जेंट लिमिटेड के चेयरमैन अंबी पाटिल को टिप मिली थी कि हैदराबाद में मैसूर संदल सोप का डुप्लीकेट सोप तैयार हो रहा है, जिसमें करोड़ों रुपयों का माल सेल किया जाता है। इन्फॉर्मेशन के मुताबिक कर्नाटका से एक सर्च एंड सीज ऑपरेशन टीम तैयार की गई थी और प्लान के मुताबिक हैदराबाद मलकपेट पुलिस स्टेशन लिमिट में डुप्लीकेट मैसूर संदल सोप बनाने वाली कंपनी को सीज किया गया है। प्रियांक खड़गे ने बताया डुप्लीकेट सोप तैयार करने वाली कंपनी राकेश जैन और महावीर जैन नामी दो लोग चला रहे थे, जिनको मलकपेट पुलिस टीम ने गिरफ्तार कर लिया है। इंक्वायरी के मुताबिक प्रियांक खड़गे ने प्रेस मीट कर कहा, राकेश जैन और महावीर जैन बीजेपी लीडर हैं, जिनके ताल्लुकात कई बड़े बीजेपी लीडर्स के साथ दिखाई दिए हैं। प्रियांक खड़गे ने राकेश जैन और महावीर जैन के फोटोज मीडिया के सामने बताए, जिसमें ये लोग उत्तर प्रदेश के चीफ मिनिस्टर योगी आदित्यनाथ, बीजेपी हैदराबाद एमएलए राजा सिंह और कर्नाटक चितापुर कॉन्स्टिट्यूएंसी से बीजेपी एमएलए कैंडिडेट मणिकांत राठौड़, वाल्मीकि नायक के बेटे विठल नायक और दीगर कई बड़े बड़े बीजेपी लीडर्स के साथ इनके ताल्लुकात देखे गए हैं। मैसूर संदल सोप का डुप्लीकेट सोप तैयार करने वालों के कनेक्शन बीजेपी के साथ प्रूफ कर प्रियांक खड़गे ने यह बताने की कोशिश की है कि हर बड़े स्कैम के पीछे बीजेपी का ही हाथ होता है। आगे और प्रियांक खड़गे ने क्या कहा, जानने के लिए इस वीडियो को एंड तक जरूर देखें। This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi. ಬಹಳ ಒಂದು ಪ್ರಮುಖವಾದಂತಹ ವಿಚಾರದ ಬಗ್ಗೆ ತಮ್ಮ ಗಮನಕ್ಕೆ ಮಾಧ್ಯಮದ ಮತ್ತು ಕರ್ನಾಟಕದ ಜನರ ಗಮನಕ್ಕೆ ತರಲಿಕ್ಕೆ ತಮ್ಮ ಈ ಆಹ್ವಾನವನ್ನು ನೀಡಿರೋದು. ಮೊನ್ನೆ ತಮಗೆ ಗೊತ್ತಿರೋ ಹಾಗೆ ಎಲ್ಲ ಮಾಧ್ಯಮದಲ್ಲಿ ಒಂದು ಸುದ್ದಿ ಇಡೀ ದಿನ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮತ್ತು ಮಾರನೇ ದಿನ ಪ್ರಿಂಟ್ ಮಾಧ್ಯಮದಲ್ಲಿ ಕೂಡ ಬಂದಿದ್ದೇನಪ್ಪ ಅಂದರೆ, ಈ ನಮ್ಮ ವರ್ಲ್ಡ್ ಫೇಮಸ್ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ಹೈದರಾಬಾದ್ನಲ್ಲಿ ಮತ್ತು ಬೇರೆ ಬೇರೆ ಕಡೆ ಈ ಫೇಕ್ ಸೋಪ್ಸನ್ನು ಮಾರ್ತಾಯಿದ್ರು, ನಕಲಿ ಸೋಪ್ಗಳನ್ನು ನಕಲಿ ಕಾರ್ಖಾನೆಗಳಲ್ಲಿ ಮಾಡಿ ಮಾರ್ತಾಯಿದ್ರು ಅಂತ ತಮಗೆಲ್ಲ ಮಾಹಿತಿ ಇದೆ. ಸಂಪೂರ್ಣವಾಗಿ ನಾನು ಡೀಟೇಲಿಗೆ ಹೋಗಲ್ಲ, ಯಾಕಂದರೆ ಭಾಳ ಸವಿಸ್ತಾರವಾಗಿ ತಾವು ಕವರೇಜನ್ನು ಕೊಟ್ಟಿದ್ದೀರ. ತಮ್ಗೆ ಗೊತ್ತಿರೋ ಹಾಗೆ ಈ ಮೊದಲನೇ ವಾರ ಜನವರಿ ಮೊದಲನೇ ವಾರದಲ್ಲಿ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಒಂದು ಅನಾನಿಮಸ್ ಟಿಪ್ ಬರುತ್ತೆ, ಒಂದು ಫೋನ್ ಕರೆ ಮುಖಾಂತರ ಈ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ನಕಲಿ ತಯಾರಿಕೆ ಘಟಕನೂ ಇದೆ ಮತ್ತು ನಕಲಿ ಈ ಸೋಪ್ಗಳು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರಿಗೆ ಒಂದು ಟಿಪ್ ಬರುತ್ತೆ. ಅದು ಗೊತ್ತಾದ ತಕ್ಷಣ ಮಾನ್ಯ ಸಚಿವರು ನಮ್ಮ ಕೆ ಎಸ್ ಡಿ ಎಲ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಎಮ್ ಡಿ ಯಾರಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರಿಗೆ ಆ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಪಡೆದು ಈ ನಕಲಿ ಕಾರ್ಖಾನೆ ಮತ್ತು ನಕಲಿ ಸೋಪ್ಗಳ ಮಾರಾಟದ ಜಾಲ ಎಲ್ಲೆಲ್ಲಿ ಇರ್ಬೋದು ಅಂದ್ಬಿಟ್ಟು ಹುಡುಕ ಸಂಶೋಧನೆ ಮಾಡಿದಾಗ ಇದು ಹೈದರಾಬಾದ್ನಲ್ಲಿ ಒಂದು ಜಾಲ ಇದೆ. ಇದಕ್ಕೆ ನಾವು ಹೇಗಾದರೂ ಮಾಡಿ ಪತ್ತೆ ಹಚ್ಚಿ ಅದನ್ನು ಹಿಡಿಬೇಕು, ಅದನ್ನು ನಿಲ್ಲಿಸ್ಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಹಬ್ಬ ಇದೆ, ಹೊಸ ವರ್ಷ ಇದೆ, ಕೆಲವು ಆಫೀಸರ್ಸ್ಗಳು ಹೋಗಿ ಈ ಎಲ್ಲಿ ಈ ಒಂದು ಸುಳಿವು ಸಿಗುತ್ತೆ ಯಾವುದೋ ಒಂದು ಕಂಪನಿಗೆ, ಯಾವುದೋ ಒಬ್ಬರು ವ್ಯಕ್ತಿಗೆ, ಬಿಸ್ನೆಸ್ ಮ್ಯಾನಿಗೆ ಹೋಗ್ಬಿಟ್ಟು ನಾವು ಒಂದು ಭಾಳ ದೊಡ್ಡ ಆರ್ಡರನ್ನು ನಾವು ನಿಮಗೆ ಕೊಡ್ತೀವಿ, 25 ಲಕ್ಷದ ಆರ್ಡರ್ ಇದೆ, ನಮಗೆ ತಾವು ಈ ಸೋಪ್ಗಳನ್ನು ಕೊಡಬೇಕು ಅಂತ. ಅಫ್ಕೋರ್ಸ್ ಒರಿಜಿನಲ್ ಸೋಪ್ ಅಂತಲೇ ತಿಳ್ಕೊಂಡು ಅವರು ಆರ್ಡರ್ ಪ್ಲೇಸ್ ಮಾಡಿರ್ತಾರೆ. ಅವರೇನು ಹೇಳ್ತಾರೆ, ಆಯಿತು ನಾವು ಕೊಡ್ತೀವಿ ಆರ್ಡರ್ ಅಂತ, 25 ಲಕ್ಷಕ್ಕೆ ಆರ್ಡರ್ ಕೊಡ್ತೀವಿ ಅಂತ ಅವರು ಒಪ್ಕೋತಾರೆ. ಆವಾಗ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಇದು ಭಾಳ ದೊಡ್ಡ ಆರ್ಡರಿಂದ ಇರೋದ್ರಿಂದ ನಾವು ನಿಮ್ಮ ಅಂಗಡಿಗೆ ಬಂದು ತೊಗೊಳಲ್ಲ, ನಿಮ್ಮ ಕಾರ್ಖಾನೆಗೆ ಬಂದು ನಾವು ತಗೋತೀವಿ ಅಂತ ಅವ್ರು ಹೇಳ್ತಾರೆ.
ಅದಕ್ಕೆ ಇವ್ರು ಒಪ್ತಾರೆ. ಕ್ವೈಟ್ ನ್ಯಾಚುರಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಬರ್ತಾ ಇದ್ದರೆ ಅವರು ಖಂಡಿತವಾಗಿ ನಾವು ನೀವು ಆರ್ಡರ್ ನೀವು ಈ ಸಾಬೂನುಗಳನ್ನು ಪಿಕಪ್ ಮಾಡೋಕ್ಕೆ ನಮ್ಮ ಕಾರ್ಖಾನೆಗೆ ಬರ್ಬೋದು ಅಂತ ಅವ್ರು ಹೇಳ್ತಾರೆ. ಭಾಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೀತದೆ. ಆ ನಕಲಿ ಫ್ಯಾಕ್ಟ್ರಿ ಅಡ್ರೆಸ್ಸನ್ನು ಗೊತ್ತಾದ ತಕ್ಷಣ ಇವರು ನಮ್ಮ ಅಧಿಕಾರಿ ಅವರು ಈ ಒಂದು ಸರ್ಚ್ ಆ್ಯಂಡ್ ಸೀಸ್ ಒಂದು ಆಪರೇಷನನ್ನು ನಡೆಸಿಬಿಟ್ಟು ಆ ಫ್ಯಾಕ್ಟ್ರಿ ಏನೋ ರೇಡ್ ಮಾಡ್ತಾರೆ, ರೇಡ್ ಮಾಡಿ ಸೀಲ್ ಮಾಡ್ತಾರೆ. ಅದಾದಮೇಲೆ ನಮ್ಮಲ್ಲಿರುವಂಥ ಬ್ರಾಂಚ್ ಮ್ಯಾನೇಜರ್ ಯಾರು, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬಿ ಪ್ರೇಮ್ ಕುಮಾರ್ ಅಂದ್ಬಿಟ್ಟು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಸೇಲ್ಸಿಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ. ಅವರು ಅಲ್ಲಿ ಮಲಕ್ಪೇಟ್ ಪೊಲೀಸ್ ಸ್ಟೇಷನ್ ಹೈದರಾಬಾದ್ ತೆಲಂಗಾಣನಲ್ಲಿ ಒಂದು FIR ದಾಖಲೆ ಮಾಡಿಸ್ತಾರೆ. ಈ FIR ಪ್ರಕಾರ ಇಬ್ಬರು ವ್ಯಕ್ತಿಗಳು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ವ್ಯಕ್ತಿಗಳ ಮೇಲೆ ಕೇಸನ್ನು ದರ್ಜಾಗಿದೆ. ಅವರ ಹೆಸರು ರಾಕೇಶ್ ಜೈನು ಮತ್ತು ಮಹಾವೀರ್ ಜೈನ್ ಅಂತ. ಇವರಿಬ್ಬರಿಗೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ತಗೊಂಡಿದ್ದಾರೆ. ಅವರು ಈಗಲೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆಯಲ್ಲಿ ಇದ್ದಾರೆ. ಆದರೆ ಈ ವಿಚಾರಣೆ ನಡೆಸಬೇಕಾದಾಗ ಭಾಳ ಒಂದು ಆಶ್ಚರ್ಯ ಸಂಗತಿ ಮತ್ತು ಭಾಳ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಬಂದಿದೆ ಅಂದರೆ, ಈ ಮಹಾವೀರ್ ಜೈನು ಮತ್ತು ರಾಕೇಶ್ ಜೈನ್ ಅಂತ ಏನಿಬ್ಬರು ವ್ಯಕ್ತಿಗಳಿದ್ದಾರೆ, ಅವರಿಬ್ಬರು ಕೂಡ BJPಯ ಸಕ್ರಿಯ ಕಾರ್ಯಕರ್ತರು, BJPಯ ಸಕ್ರಿಯ ನಾಯಕರು. ಅವರು ಯೋಗಿ ಆದಿತ್ಯನಾಥ್ ಜೊತೆ, ಯಾರು ನಮ್ಮ ಉತ್ತರ ಪ್ರದೇಶ BJP ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರ ಜೊತೆ, ಇನ್ನೊಬ್ಬ ಭಾಳ ಪ್ರಚೋದನೆಕಾರಿಯಾಗಿ ಮಾತಾಡುವಂಥ ತೆಲಂಗಾಣ MLA ಇದ್ದಾರೆ, BJP MLA ರಾಜಾ ಸಿಂಗ್ ಅಂತ, ಅವ್ರ ಜೊತೆ. ಮತ್ತು ಅಫ್ಕೋರ್ಸ್ ಇಂಥದೆಲ್ಲ ಚಟುವಟಿಕೆಗಳಿದ್ದಾಗ ನಮ್ಮ ಕರ್ನಾಟಕ ನಾಯಕರು ದೂರ ಇರಲಿಕ್ಕೆ ಸಾಧ್ಯನಾ? ನಮ್ಮ ಚಿತಾಪುರ್ BJP MLA ಅಭ್ಯರ್ಥಿ ಇದ್ದಾರಲ್ಲ ಮಣಿಕಂಠ್ ರಾಠೋಡ್ ಜೊತೆ, ಮತ್ತು ಮಾಜಿ BJP ಶಾಸಕರಾದಂಥ ವಾಲ್ಮೀಕಿ ನಾಯಕರ ಮಗ ವಿಠಲ್ ನಾಯಕ್ ಜೊತೆ, ಇವರೆಲ್ಲರೂ ಕೂಡ ಅಧಿಕೃತವಾದಂಥ BJP ಶಾಸಕರು, ಅಭ್ಯರ್ಥಿಗಳು ಮತ್ತು ಆಫೀಸ್ ಬೇರರ್ಸ್ ಪದಾಧಿಕಾರಿಗಳು, ಇವ್ರ ಜೊತೆ ಫೋಟೋ ಇದೆ. ನಾವು ಈ ಕಾರ್ಯಾಚರಣೆ ನಡೀತಾ ಇರೋದು ನಮ್ಮ ರಾಜ್ಯದ ಒಂದು ಆಸ್ತಿ ಉಳಿಸ್ಕೊಳ್ಳಿಕ್ಕೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಇದು ನಿನ್ನೆ ಮೊನ್ನೆ ಹುಟ್ಟಿದಂಥ ಸಂಸ್ಥೆ ಇಲ್ಲ. ನಾಲ್ವಡಿ ಒಡೆಯರ್ ಅವರು, ಕೃಷ್ಣರಾಜ್ ಒಡೆಯರ್ ಅವರು 1916 ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಇದು. ಕರ್ನಾಟಕದ ಒಂದು ಹೆಮ್ಮೆಯ ಪದಾರ್ಥ ಪ್ರಾಡಕ್ಟ್ ಈ ಮೇಕ್ ಇನ್ ಇಂಡಿಯಾಕ್ಕಿಂತ ಮುಂಚೆ, ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂಕ್ಕಿಂತ ಮುಂಚೆ, ವೋಕಲ್ ಫಾರ್ ಲೋಕಲ್ ಪ್ರೋಗ್ರಾಂಕ್ಕಿಂತ ಮುಂಚೆನೆ ಇವೆಲ್ಲ ಪ್ರಾರಂಭ ಆದಂಥ ಸಂಸ್ಥೆಗಳು ಬೆಂಗಳೂರಿನಲ್ಲಿ. ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಸರ್ ಪ್ಯಾರಿಸಿಗೆ ಹೋಗೋ ಅವಕಾಶ ಸಿಕ್ಕಿತ್ತು ವರ್ಲ್ಡ್ ಟೂರಿಸಂ ಕಾನ್ಫರೆನ್ಸಿಗೆ. ಅಲ್ಲಿ ಪ್ರತಿಯೊಂದು ದೇಶನೂ ಕೂಡ ಅವರ ಏನು ಪ್ರವಾಸೋದ್ಯಮವನ್ನು ಉತ್ತೇಜಿಸಕ್ಕೆ ಒಂದು ಸ್ಟಾಲ್ ಹಾಕಿರ್ತಾರೆ, ಸಬ್ಸಿಡಿ ಏನು ಕೊಡ್ತಾರೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಬಂಡವಾಳ ಹೇಗೆ ತರೋದು ಅಂತ ಅಲ್ಲಿ ಇರ್ತದೆ. ಅಲ್ಲಿ ಫ್ರಾನ್ಸ್ಗೆ ಹೋದಾಗ ಎಲ್ಲರೂ ಕೂಡ ನಾನು ಕೇಳಿದ ಒಂದೇ ಮಾತು, ನೀವು ಫ್ರಾನ್ಸ್ನಲ್ಲಿ ಯಾಕೆ ನೀವು ಮೈಸೂರು ಸ್ಯಾಂಡಲ್ ಸೋಪನ್ನು ನೀವು ಒಂದು ರೀಟೇಲ್ ಆಗಿ ನೀವು ಓಪನ್ ಮಾಡಲ್ಲ ಅಂತ ಅವಾಗ ಕೇಳ್ತಾ ಇದ್ದೆ. ಅಂದರೆ ಇದು ವಿಶ್ವದಲ್ಲೇ ಹೆಸರು ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ಪ್ರಾಡಕ್ಟ್ ಇದು. ಅದಕ್ಕೆ ಇವತ್ತು BJP ನಾಯಕರು ಇದರಲ್ಲಿ ಶಾಮೀಲಾಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೇಸೋದಿಲ್ಲ ಇವರು. ಕರೋನಾನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು, ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನು ಮಾರಲಿಕ್ಕೆ ತಯಾರಾಗಿದ್ದಾರೆ. ಇವರೇ ನೋಡಿ ಆ ಮಹಾನ್ ಪುರುಷ.
ಮಹಾವೀರ್ ಜೈನ್, ಈ ಈಸ್ ವಿತ್ ಬಿಜೆಪಿ MLA, ಎಲೆಕ್ಟೆಡ್ MLA, ಹೈದರಾಬಾದ್ ತೆಲಂಗಾಣ MLA. ಇವರು ಅದ್ರ ಜೊತೆ ಅದು ಹೊರತುಪಡಿಸಿ ಇದು ನೋಡಿ, ಇದಕ್ಕಿಂತ ಸಾಕ್ಷಿ ಏನು ಬೇಕಪ್ಪ ನಿಮಗೆ? ಬಿಜೆಪಿ ಅವರು ಕಷ್ಟಪಟ್ಟು ಏನು ಕನ್ನಡಿಗರು ಬೆವರು ಸುರಿಸಿ ಒಂದು ಬಂಡವಾಳ ಹಾಕಿದ್ದಾರೆ, ಕನ್ನಡಿಗರನ್ನ ಆಸ್ತಿ ಇವರು ಮಾರಾಟ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವರು ಮಾರಾಟ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ, ಇದಕ್ಕೇನು ಹೇಳ್ತೀರಾ ಬಿಜೆಪಿಯವರೇ? ಇದು ಈಸ್ ಅಕ್ಯೂಸ್ಡ್, ಇವನೇ ಇರೋದು, ಇವ್ರ ಪಕ್ಕ ಇರೋದು ಬಿಜೆಪಿ ಶಲ್ಯ ಹಾಕೊಂಡು, ದಯವಿಟ್ಟು ನೋಡಿ, ಬಿಜೆಪಿ ಶಾಲ್ ಹಾಕೊಂಡು, ಈಸ್ ಅ ಆಫೀಸ್ ಬೇರರ್. ಇವ್ರ ತಂದೆಯವರು ಮಾಜಿ ಶಾಸಕರಾಗಿದ್ರು, ದಿವಂಗತ ವಾಲ್ಮೀಕಿ ನಾಯಕರು, ಅವ್ರ ಪಾಪ ಒಳ್ಳೆಯವರಿದ್ರು, ಇವ್ರಿಗೆ ಯಾಕೆ ಈ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ. ಆಮೇಲೆ ಅಫ್ಕೋರ್ಸ್ ಇದು ಯೋಗಿ ಆದಿತ್ಯನಾಥ್ ಅವರು, ಅದ್ರ ಜೊತೆ ಗ್ರೇಟ್ ಇವ್ರನ್ನ ಯಾರು ಇನ್ನೊಬ್ಬ ಇದನ್ನಲ್ಲ ಮಣಿಕಂಠ ರಾಠೋಡ್. ಬಿಜೆಪಿ ಒಫಿಷಿಯಲ್ ಕ್ಯಾಂಡಿಡೇಟ್ಸ್ ಇವರಲ್ಲ, ಟಿಕೆಟ್ ಕೊಟ್ಟಿದ್ದಾರೆ, ಪದಾಧಿಕಾರಿಗಳು ಮಾಡಿದ್ದಾರೆ, ಇವರಿಗೆ ಇವ್ರಿಗೆ ಏನು ನೆಂಟಿದು? ನಾವು ಕೇಳ್ತಾ ಇರೋದು ಮೂರು ಬಹಳ ಸರಳವಾದಂಥ ಪ್ರಶ್ನೆಗಳಷ್ಟೇ. ಯಾಕೆ ಬಿಜೆಪಿನಲ್ಲಿ ಸ್ಯಾಂಟ್ರೋ ರವಿ ಅಂತವರು, ಸೈಲೆಂಟ್ ಸುನಿಲ್ ಅಂತವರು, ಫೈಟರ್ ರವಿ ಅಂತವರು, ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ, ಎರಡು ದಿನ ಕಲಾಪ ಹಾಳು ಮಾಡಿದ್ರಲ್ಲ, ಇನ್ನೂ ಕೂಡ ಹಾಜರೇ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡ್ಲಿಕ್ಕೆ ಪೊಲೀಸ್ ಮುಂದೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕಾಂಗ್ರೆಸ್ನವ್ರು ಅಂತ ಹೇಳ್ಬಿಟ್ಟು ನಾವು ಕೇಸ್ ದಾಖಲು ಮಾಡಿದ್ರು ಇನ್ನೂ ಕೂಡ ಹೋಗಿ ಎವಿಡೆನ್ಸ್ ಕೊಡಕ್ಕಿಲ್ಲ, ಇವನಿಗೋಸ್ಕರ ಎರಡೆರಡು ದಿನ ಕಲಾಪ ಹಾಳು ಮಾಡಿದ್ರು, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿಲ್ಲ. ಮೊನ್ನೆ ಇವ್ರ ಮಾತು ಕೇಳ್ಕೊಂಡು, ನನ್ನ ರಾಜೀನಾಮೆ ಕೇಳಿದ್ನಲ್ಲ ಮಣಿಕಂಠ ಮಾತು ಕೇಳ್ಕೊಂಡು, ಅವನೇ ಆಕ್ಸಿಡೆಂಟ್ ಮಾಡಿಕೊಂಡ, ಅವನೇ ಹಲ್ಲೆ ಆಗಿದೆ ಅಂತ ಹೇಳ್ದ, ಈಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಏನು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಲೇಬೇಕು, ಚನ್ನರಾಜ್ MLC ಅವರು ರಾಜೀನಾಮೆ ಕೊಡಲೇಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದವರು ಇವಾಗ ಎಲ್ಲೋಗಿದ್ದಾರೆ? ಯಾಕೆ ಇವಾಗೇನು ಬಾಯಿಗೆ ಬೀಗ ಬಿದ್ದುಬಿಟ್ಟಿದ್ಯಾ? ಎಲ್ಲಿದೆ ಈ ಮಣಿಕಂಠ, ಮಹಾವೀರು, ರಾಕೇಶ್ ಜೈನು? ಯಾಕೆ ಇವರೆಲ್ಲರೂ ಬಿಜೆಪಿನಲ್ಲೇ ಸಿಗ್ತಾರೆ ನಿಮಗೆ? ಇವರಿಗೆಲ್ಲ ನೀವು ಪದಾಧಿಕಾರಿಗಳು ನಿಮ್ಮ ಏನು ಬಿಸ್ನೆಸ್ಸಿಗೆ ಅನುಕೂಲ ಆಗ್ಲಿಕ್ಕೆ ನೀವು ಮಾಡ್ತಾ ಇದ್ದೀರಾ? ಟಿಕೆಟ್ಗೆ ನೀವೆಲ್ಲ ಇದಕ್ಕೆ ಮಾರಾಟ ಮಾಡಿಬಿಟ್ಟು ಇದು ಮಾಡ್ತಾ ಇದ್ರಂತ ಬಿಜೆಪಿಯವರೆಲ್ಲ ಹೇಳ್ತಾ ಇದಾರಲ್ಲ, ಮತ್ತೆ ಸತ್ಯನೇ ಇರಬೇಕದು. ಯಾಕಿಂಥವ್ರು ಬಿಜೆಪಿನಲ್ಲೇ ಕಾಣಿಸ್ಕೋತಾ ಇದ್ದಾರೆ? ಮತ್ತೆ ಯಾರು ರಾಜ್ಯದ ಆಸ್ತಿಯನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವೆಲ್ಲರೂ, ಅಂಥವರಿಗೆ ತೆಲಂಗಾಣನಲ್ಲಿ MLA ಇಲ್ಲಿ ಅಭ್ಯರ್ಥಿ ಮಾಡಿದ್ದೀರಾ ನೀವು? ನಿಮಗೆ ಸ್ವಲ್ಪ ನಾಚಿಕೆ ಇದ್ದಿದ್ರೆ ನೀವು ಅವರಿಗೆಲ್ಲ ವಜಾ ಮಾಡ್ತಾ ಇದ್ರಿ. ಮೊನ್ನೆ ಯಾದಗಿರಿನಲ್ಲಿ 700 ಕ್ವಿಂಟಲ್ ಗರೀಬ್ ಕಲ್ಯಾಣ ಯೋಜನಾನಲ್ಲಿ ಇರಬೇಕಾಗಿರುವಂತ ಅಕ್ಕಿ ಬಿಜೆಪಿಯವರ ಒಂದು ಗೋಡೌನ್ನಲ್ಲಿ ಸಿಕ್ಕಿದೆ. ಯಾವ ಮಣಿಕಂಠ ತಮ್ಮ ಅಂತೆ ಅವನು, ಬಿಡಿ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಬಿಜೆಪಿಯವರು ಹೇಳ್ಕೊಂಡು ಮಾಡ್ತಾರಲ್ಲ, ಆ ಮೋದಿ ಅಕ್ಕಿನ ಕದ್ಬಿಟ್ಟು ಸಿಕ್ಕಾಕೊಂಡ ಮೇಲೆ ಅವನಿಗೆ ಪಾರ್ಟಿಯಿಂದ ತೆಗೆದಿಲ್ಲ ಅಲ್ಲ ಅಂದ್ರೆ ನನಗೇನೋ ಅನುಮಾನ ಏನಿದೆ ಅಂದ್ರೆ ನಿಮಗೂ ಇದರಲ್ಲಿ ಪಾಲಿದೆ, 100% ಪಾಲಿದೆ ನಿಮ್ದು. ಇದ್ರೆ ಯಾಕೆ ಹೆದರ್ತಾ ಇದ್ದೀರಾ? ಯು ಆರ್ ನಾಟ್ ಏಬಲ್ ಟು ಟೇಕ್ ಆಕ್ಷನ್ ಆನ್ ಎನಿವನ್. ಆ ಮಣಿಕಂಠ ಮೇಲೆ ಆಕ್ಷನ್ ತಗೊಳ ತಾಕತ್ತಿಲ್ಲ, ಆ ಪೃಥ್ವಿ ಮೇಲೆ ತಗೊಳ್ಳೋ ತಾಕತ್ತಿಲ್ಲ, ಆ ಸ್ಯಾಂಡ್ರೋ ರವಿ ಯಾರೋ ಫೈಟರ್ ರವಿನೋ ಸೈಲೆನ್ಸನ್ ಇಲ್ಲ ಅವ್ರ ಮೇಲೆ ತಗೊಳ್ಳೋ ತಾಕತ್ತಿಲ್ಲ ನಿಮಗೆ. ಯಾಕಂದ್ರೆ ನಿಮ್ದೆಲ್ಲ ಗುಟ್ಟುಗಳು ಇವ್ರ ಹತ್ರನೇ ಇದೆ, ನಿಮ್ದೆಲ್ಲ ವ್ಯವಹಾರ ಇಂಥವ್ರ ಹತ್ರನೇ ಇದೆ. ನೀವೇ ಹೇಳಿ ಯಾಕೆ ಆಕ್ಷನ್ ತಗೋತಾ ಇಲ್ಲ? ಒಂದೇನಾದ್ರೂ ಹೇಳಿದ್ರ ಇಲ್ಲಪ್ಪ ಇದೆ ಇವೆಲ್ಲ ಮಾಡ್ತಾ ಇರೋದು ತಪ್ಪು, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೀರಾ? ಎರಡೆರಡು ತಿಂಗಳಾಯ್ತು ಸಿಕ್ಕಿಬಿದ್ದಿ. ಹ್ಯಾವ್ ಯು ಡಿಸ್ಟೆನ್ಸ್ ಯೋರ್ ಸೆಲ್ಫ್? ಅಬ್ಸಲ್ಯೂಟ್ಲಿ ನೋ. ಇದು ಏನ್ ತೋರಿಸುತ್ತೆ ಅಂದ್ರೆ ನಿಮ್ದು ಇದರಲ್ಲಿ ಪಾಲಿದೆ. ಇವತ್ತು ಬಿಜೆಪಿ ಎಲ್ಲ ಫೋಟೋನಲ್ಲಿ ನೋಡಿದ್ರೆ ಬಿಜೆಪಿ ಶಲ್ಯ ಹಾಕೊಂಡು
ಮುಖ್ಯಮಂತ್ರಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳ ಹತ್ರ ಇವರು ಫೋಟೋ ಇಸ್ಕೊಂಡಿದ್ರಲ್ಲ, ಏನಂತ ಹೇಳ್ತಿದ್ರ? ಇದಕ್ಕೆ ಎಷ್ಟು ಸಿಗ್ತಾ ಇದೆ ನಿಮಗೆ ಅದನ್ನ ಹೇಳಿ. ಕರ್ನಾಟಕದ ಏನು ಇದು ಮಾರ್ಬಿಟ್ಟು ನಮ್ಮ ಗೌರವವನ್ನ ಅಡ ಇಟ್ಟು ಎಷ್ಟು ಗಳಿಸ್ತಾ ಇದ್ದೀರಾ ಬಿಜೆಪಿಯವರು, ಅದು ಹೇಳ್ಬೇಕು ನಮಗೆ. ನಿಮಗೆ ನೆನಪಿದ್ರೆ ಹೋದ ಇದರಲ್ಲಿ ಕಳೆದ ಸರ್ಕಾರದಲ್ಲಿ ಮಾಜಿ ಶಾಸಕ ಬಾಡಾಳಪ್ಪ ಅವರ ಇದರಲ್ಲಿ ಸಿಕ್ಕಿ ಒಂದು 7-8 ಕೋಟಿ ರೂಪಾಯಿ ಸಿಕ್ಕಿತ್ತು. ಈಗ ಅದೇನೋ ಚಾರ್ಜ್ ಶೀಟಿಂದ ಹೊರಗೆ ತೆಗೆದು ಕೋರ್ಟ್ ಆರ್ಡರ್ ತಂದಿದ್ದಾರೆ. ಅವ್ರ ಮಗನ ಹೆಸರು ಇನ್ನೂ ಇದೆ ಚಾರ್ಜ್ ಶೀಟ್ನಲ್ಲಿ. ಇಟ್ ಇಸ್ ದ ಸೇಮ್ ಕಂಪನಿ. ಆದರೆ ಇವರೇ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ತನಿಖೆ ಆಗ್ಬೇಕಲ್ಲ. ಅದು ಅವಾಗಿಂದಾನು ಈ ಜಾಲವನ್ನು ನಡೆಸ್ತಾ ಇದ್ರ. ನಕಲಿ ಫ್ಯಾಕ್ಟ್ರಿಗಳಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ನಕಲಿ ಮಾರಾಟದ ಜಾಲ ಇರ್ಬೋದು, ಇವರೇ ನಡೆಸ್ತಿಲ್ಲ ಅಂತ ಏನು ಗ್ಯಾರಂಟಿ ಬಿಜೆಪಿಯವ್ರಿಗೆ? ಇವ್ರಿಗೆ ಎಷ್ಟು ಕಟ್ ಸಿಗ್ತಾ ಇದೆ ಅಂತ ಹೇಳಬೇಕಾಗ್ತದೆ. ಇವತ್ತು ನಮ್ಮ ನೇರ ಪ್ರಶ್ನೆ ಇವತ್ತು ಇರೋದು ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಿಗೆ ಉತ್ತರ ಕೊಡಬೇಕು, ಮತ್ತೆ ವಿರೋಧ ಪಕ್ಷದ ನಾಯಕರು ಜನರಿಗೆ ಉತ್ತರ ಕೊಡಬೇಕು. ಇವತ್ತು ನಿಮ್ಮ ಪಕ್ಷದವರು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಕನ್ನಡಿಗರ ಮರ್ಯಾದೆಯನ್ನ ಮಾರಾಟಕ್ಕಿಟ್ಟಿದಾರಲ್ಲ, ಇವರಿಗೆ ರಾಮ್ ಭಕ್ತರು ಅಂದ್ಬಿಟ್ಟು ನೀವು ಮತ್ತೆ ಬೀದಿಗಿಳಿತೀರಾ? ಅಥವಾ ನೀವು ನಮ್ಮ ಕರ್ನಾಟಕದ ಜನರಿಗೆ ಉತ್ತರ ಕೊಡ್ತೀರ? ಇವರಿಗೆಲ್ಲ ವಜಾ ಮಾಡೋದು ವಜಾ ಮಾಡಿ ಔಟ್ ರೈಟ್ ಆಗಿ ವಿ ಆರ್ ಅಕ್ಯೂಸಿಂಗ್ ಬಿಜೆಪಿ ಇವ್ರದೆಲ್ಲ ಪಾಲಿದೆ, ಮತ್ತೆ ಇವರು ಕನ್ನಡ ವಿರೋಧಿ ಬಿಜೆಪಿ ಇವರು. ಇವರಿಗೆ ದುಡ್ಡು ಬಂದಾಗ ಯಾವ ಇದನ್ನು ನೋಡೋದಿಲ್ಲ, ಯಾವುದಕ್ಕೂ ಹೇಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕರೋನಾ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆದರೆ ಈ ಮಟ್ಟಕ್ಕೆ ಇಳಿತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಕರ್ನಾಟಕದ ಗೌರವವನ್ನ ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತರ ಮಾರಾಟಕ್ಕೆ ಇಡ್ತೀರಾ ಅಂತ ಗೊತ್ತಾಗ್ತಾ ಇದೆ. ವೇದಿಕೆ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗ್ತದೆ. ಇವ್ರಿಗೆ ಟಿಕೆಟ್ ಯಾಕೆ ಕೊಟ್ಟಿದ್ರು, ಇವ್ರಿಗೆ ಆಫೀಸ್ ಬೇರೆಯವ್ರು ಯಾಕೆ ಮಾಡಿದ್ದೀರಾ, ನಿಮ್ಮ MLA ಜೊತೆ ಯಾಕೆ ಫೋಟೋ ಇದೆ, ನಿಮ್ಮ ಮುಖ್ಯಮಂತ್ರಿಗಳ ಜೊತೆ ಯಾಕೆ ಫೋಟೋ ಇದೆ, ಮತ್ತೆ ನಿಮ್ಮ ಪಾಲ್ ಎಷ್ಟು? ಈಗಾಗಲೇ ನಮ್ಮ ಕಡೆ ನಮ್ಮ ಸರ್ಕಾರದಿಂದ ಈಗಾಗಲೇ ಬಹಳ ಎಚ್ಚೆತ್ಕೊಂಡು FIR ಅನ್ನು ದಾಖಲೆ ಮಾಡಿದ್ರೆ, ಇವತ್ತು ಕೂಡ ನಮ್ಮ ಅಧಿಕಾರಿಗಳ ತಂಡ ಹೈದರಾಬಾದ್ನಲ್ಲಿದ್ದಾರೆ. ನಾನೇ ಸ್ವತಃ ಉಪಮುಖ್ಯಮಂತ್ರಿ ತೆಲಂಗಾಣ ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡಬೇಕು ಅಂತ ನಾನು ಆಗಲೇ ಮನವಿ ಮಾಡಿಕೊಂಡಿದ್ದೀನಿ. ಮಾನ್ಯ MB ಪಾಟೀಲ್ ಸಾಹೇಬ್ರ ಹತ್ರನೂ ನಾನು ಮಾತನಾಡಿ ಅವರು ಡಾವೋಸಲ್ಲಿ ಇರೋ ಕಾರಣ ಇವತ್ತು ನಾನು ಇದನ್ನು ತಮ್ಮ ಮುಂದೆ ಪ್ರಸ್ತಾಪವನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಪ್ರಶ್ನೆಯನ್ನು ಕನ್ನಡಿಗರ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ತಾವೆಲ್ಲರೂ ಬಿಜೆಪಿಯವರಿಗೆ ಕೇಳಬೇಕಾಗ್ತದೆ. ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಇದು. ನೀವು ನಿಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಹೋಗಿ ಅಲ್ಲಿ ನಮ್ಮ ಅಸ್ಮಿತೆಯನ್ನ ನಮ್ಮ ಅಸ್ತಿತ್ವವನ್ನ ಮಾರಾಟಕ್ಕೆ ಇಟ್ಟಿದ್ದೀರಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತೀರಾ ಬಿಜೆಪಿಯವರು? ಕಾದು ನೋಡ್ಬೇಕು. ಥ್ಯಾಂಕ್ ಯು. ಸರಿ ಸರ್, ಇಲ್ಲ ಇನ್ನೊಂದಿದೆ ಅದು ಮುಗಿಸ್ಬಿಟ್ಟು ಮತ್ತೆ ಪ್ರಶ್ನೆ ಇದು. ಅಲ್ಲೇ ಇದೆ ಆಗ್ಲೇ ಅಲ್ಲಿ ಮತ್ತೆ ನಾವು ಮಾಹಿತಿ ಪಡ್ಕೊಂಡಿದ್ದೀನಿ. ಅವ್ರದೇ ಅವ್ರ ಹೆಸರಲ್ಲೇ ಫ್ಯಾಕ್ಟ್ರಿ ಇರೋದು ಅಂತ ಹೇಳ್ತಾ ಇದ್ದೆ. ನಿನ್ನೆ ರಾತ್ರಿ ಮಾತನಾಡಿದ್ದೀನಿ, ಇನ್ಫಾರ್ಮೇಶನ್ ಸಿಕ್ಕಿದೆ. ಆಯ್ತು, ಅಕ್ಯೂಸ್ ಇದಾರಲ್ಲ ಅದಕ್ಕೆ ಉತ್ತರ ಕೊಡ್ಲಿ. ಲೆಟ್ ದಮ್ ಪ್ರೂವ್ ಮೀ ರಾಂಗ್. ಅದು ಇನ್ನ ಬಂದಿಲ್ಲ ಸರ್. ಏನು ನಿಮ್ಗೆ ಪಬ್ಲಿಕ್ ಡೊಮೇನ್ ನಲ್ಲಿ ಏನಿದೆ, ಮೊನ್ನೆ ತಾವೇನು ವರದಿ ಮಾಡಿದ್ರೆ ಅಷ್ಟೇ ವರದಿ ಇರೋದು. ನಿನ್ನೆ ಮೊನ್ನೆ ಅವರು ಹಬ್ಬ ಇರೋದ್ರಿಂದ ಅಲ್ಲೂ ಕೂಡ ಇದನ್ನ ಮುಂದುವರ್ಸಕ್ಕಾಗಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಇದು ಮಾಡ್ತಾ ಇದ್ರೆ ಬೆಳಿಗ್ಗೆನೂ ನಾನು ನಮ್ಮ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮನವಿ ಮಾಡಿಕೊಂಡಿದ್ದೀನಿ ಸರ್ಕಾರದ ಪರವಾಗಿ. ಇರ್ಬೋದು, KSDL ಅವ್ರದ್ದೇ ಇತ್ತಲ್ಲ, 7 ಕೋಟಿ 5 ಕೋಟಿ ರೂಪಾಯಿ ಸಿಕ್ಕಿತ್ತಲ್ಲ ಅವಾಗ. ಈಗ ಎಲ್ಲಿಂದ ಈಗ ಅವ್ರದ್ದು ಕೋರ್ಟ್ನಲ್ಲಿ ಅವ್ರ ಚಾರ್ಜ್ ಶೀಟ್ ಇಂದ ಹೆಸರು ತೆಗೆದಿದ್ದಾರೆ. ಆಯ್ತು ಬಿಡಿ, ಅದು ವಾಟ್ ಎವರ್ ಇಟ್ ಇಸ್, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಲ್ಲ ಇದರಲ್ಲಿ. ಎಸ್, ವಿ ಅದೇ ಮಾಡಿಸ್ತಾ ಇದ್ದೀವಿ ಸರ್, ಮಾಡಿಸ್ತೀವಿ 100% ಮಾಡಿಸ್ತೀವಿ. ದಟ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ಅದಕ್ಕೆ ತಮ್ಮ ಮುಖಾಂತರ ಸ್ವಲ್ಪ ಅವರಿಗೂ ಕೇಳಬೇಕಲ್ಲ ನಾವು. ಅಪರಾಧ
100% ಆಗುತ್ತೆ ತಗೊಳ್ಳಿ, ಇರ್ತಾರೆ, ಇಲ್ದಿದ್ರೆ ಅವ್ರು ಯಾಕೆ ಓಡಾಡ್ತಾ ಇದಾರೆ? ಇವ್ರದೇ ಹೆಂಗ್ ಸಿಗುತ್ತೆ ಸರ್ ಯಾಕೆ ಆರೋಪ? ಅವ್ರು ನಮ್ಮ ಮೇಲೆ ಆರೋಪ ಮಾಡಿದ್ರೆ ನಾವು ಕೇಸ್ ಹಾಕ್ಸಿಲ್ವಾ ಬೆಳಗಾಂನಲ್ಲಿ? ಯಾಕೆ ದೇ ಆರ್ ನಾಟ್ ಗೋಯಿಂಗ್ ಅಂಡ್ ಇದು ಅದಕ್ಕೆ ಸಾಕ್ಷಿ ಯಾಕೆ ಕೊಡ್ತಾ ಇಲ್ಲ, ಎವಿಡೆನ್ಸ್ ಯಾಕೆ ಕೊಡ್ತಾ ಇಲ್ಲ? ಇಂಥವರಿಗೆಲ್ಲ ನೀವು ಕಲಾಪ ನಿಲ್ಲಿಸ್ತೀರಲ್ರಿ ಬಿ ಜೆ ಪಿ ಅವರು. ಓಕೆ ಥ್ಯಾಂಕ್ ಯು ಸರಿ. ನೋಡಿ ಒಂದ್ ಥಿಂಗ್, ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನನ್ನ ವಿನಂತಿ ಇದೆ, 3.5 ವರ್ಷದ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ 3-4 ಕಮಿಷನ್ ಅನ್ನು ಕೂಡ ಕೂಡ್ಸಿದ್ದೀವಿ. ಕೆಲವು ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿ ಇದೆ, ಅದೆಲ್ಲ ಪರಿಶೀಲನೆ ಮಾಡ್ಬಿಟ್ಟು ನಾವು ಸುಮ್ಮನೆ ಉಡಾಫೆ ಆಗಿ ನಾವು ಯಾವುದೋ ಒಂದು ಜಸ್ಟಿಸ್ ಕಮಿಷನ್ ರಿಪೋರ್ಟನ್ನು ಕೊಡೋಕ್ಕಾಗಲ್ಲ. ಆಯಿತು, ಅದರಲ್ಲಿ ಏನು ಅವ್ರ ಅವ್ರದ್ದೇನೂ ತಪ್ಪಿಲ್ಲ ಅಂದರೆ ಬರಲಿ, ಅದಕ್ಕೆ ಹೊರಗೆ ಬರಲಿ, ಎಲ್ಲ ತಮ್ಮಿಂದನೆ ಇಡಬೇಕಲ್ಲ. ಈಗ ಇದೇ ಒಂದೆರಡು ಕಮಿಷನ್ನು ಆಲ್ಮೋಸ್ಟ್ ವೈಂಡ್ ಅಪ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಅವ್ರು ರಿಪೋರ್ಟ್ ಬರಲಿ, ನಾವೇನಿದು ಮುಂದಿನ 5 ವರ್ಷದ ತನಕ ಜಗ್ಕೊಂಡು ಹೋಗ್ತಾ ಇಲ್ಲ. ಈಗ ಎಷ್ಟಾಗುತ್ತೆ, ಯಾವ್ಯಾವ ರಿಪೋರ್ಟ್ ಕಮಿಷನ್ ರಿಪೋರ್ಟ್ಗಳು ಬರುತ್ತೆ ಅದನ್ನು ನಾವು ಪಬ್ಲಿಕ್ ಮಾಡ್ತೀವಿ ಅಂತ. ನೋಡೋಣ, ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಇಷ್ಟು ನಡೀತಾ ಇದೆ. ಈಗ ಇದೆಲ್ಲ ನಮ್ಗೆ ಸಿಕ್ಕಿದ್ದು ಏನು ಇದರಿಂದ ಅಲ್ಲ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರೋದು. ಇದಕ್ಕೇನು ದೊಡ್ಡ ಇನ್ವೆಸ್ಟಿಗೇಷನ್ ಬೇಕಾಗಿರಲಿಲ್ಲ. ಅವರವರೇ ಏನೋ ನಾವು ಇವ್ರ ಜೊತೆ ಇದ್ದೀವಿ, ಅವ್ರ ಜೊತೆ ಇದ್ದೀವಿ, ಬಿ ಜೆ ಪಿ ಶಾಲ್ ಹಾಕೊಂಡಿದ್ದೀವಿ, ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಓಡಾಡಿದ್ದು ಅವರೇ, ನಾವಲ್ಲ. ಈ ರಾಮ್ ಭಕ್ತರೆಲ್ಲ ಯಾಕೆ ನಮ್ಮ ಕರ್ನಾಟಕದ ಅಸ್ಮಿತೆಯನ್ನು ಅಡ ಇಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಯಾರು ಜೂಜ್ ಆಡ್ತಾರೆ, ಸಂತೋಷ್ ಪೂಜಾರಿ 16 ಕೇಸು ಜೂಜ್ ಆಡ್ತಾರೆ, ಜೂಜ್ ಆಡಿಸಿದ್ದಾರೆ, ಮಟ್ಕ ಆಡಿಸಿದ್ದಾರೆ, ಅಂಥವ್ರಿಗೆ ಇವ್ರು ಬೀದಿಗೆ ಬಿದ್ದಿದಾರಲ್ಲಪ್ಪ, ಇವ್ರಿಗೆ ಯಾವಾಗ ಬೀದಿಗೆ ಬೀಳ್ತಾರೆ ಅದಕ್ಕೆ ಹೇಳ್ತಾ ಇರೋದು ನಾನು. ಯಾವುದು ಇರಲಿ, ತಗೊಳ್ಳಿ ಇರಲಿ ಸರ್, ಯಾವ್ದಿದೆ ತೋರಿಸ್ಬಿಡಿ, ತೋರಿಸಿ ಇರ್ಲಿ, ಫೋಟೋ ತೋರಿಸ್ಲಿ ಸರ್. ನಮ್ಮ ಜೊತೆ ನಾವಿಬ್ರು ಫೋಟೋ ತಗೊಳೋದು ಒಂದು, ಇವ್ರು ಹಾಕೊಳೋದು ಒಂದು, ಬಿ ಜೆ ಪಿ ಶಲ್ಲೆ ಹಾಕೊಂಡು ಓಡಾಡೋದು, ಟಿಕೆಟ್ ಕೊಡೋದು, ಆಫೀಸ್ ಬೇರೆ ಇರೋದು. ಐ ಆಮ್ ಆಸ್ಕಿಂಗ್ ದಟ್. ನಾನು ಆಯ್ತು ಫೋಟೋ ತೆಗೆಸ್ಕೊಳ್ತಾ ಇದ್ದು ಯೋಗಿ ಆದಿತ್ಯನಾಥಿಗೆ ಪ್ರಶ್ನೆ ಮಾಡ್ತಾ ಇಲ್ಲಲ್ಲ, ನಾನು ಪ್ರಶ್ನೆ ಮಾಡ್ತಾ ಇರೋದು ಇವರಿಗೆ ನೀವು ಎಮ್ ಎಲ್ ಎ ಟಿಕೆಟ್ ಕೊಟ್ಟಿದ್ರಲ್ಲ, ಇವರು ಆಫೀಸ್ ಬೇರೆ ಇದಾರಲ್ಲ ನಿಮ್ದ್ರಲ್ಲಿ, ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅವ ನಿಮ್ಮ ಪೃಥ್ವಿ ಸಿಂಗ್ ಇರ್ಲಿಲ್ವಾ? ಅವ್ರನ್ನ ಈಸ್ ಓ ಬಿ ಸಿ ಚೇರ್ಮನ್, ಎಸ್ ಸಿ ಎಸ್ ಟಿ ಚೇರ್ಮನ್ ಏನೋ ಇದಾನಲ್ಲ. ದೇರ್ ಇಸ್ ಡಿಫ್ರೆನ್ಸ್ ಸರ್. ಈಗ ಸುಮ್ಮನೆ ಹಾಗೆ ಯಾರೋ ಬಂದು ಸಹಜವಾಗಿ ಫೋಟೋ ತೆಗೆಸ್ಕೊಳೋದು ಬೇರೆ, ಪದಾಧಿಕಾರಿಗಳು ಬರೋದು ಬೇರೆ, ಬಿಜೆಪಿ ಎಮ್ ಎಲ್ ಎಗಳು ಬೇರೆ, ಬಿಜೆಪಿ ಅಭ್ಯರ್ಥಿಗಳು ಬೇರೆ. ಇವ್ರಿಗೆಲ್ಲರಿಗೂ ಸ್ಥಾನಮಾನ ಕೊಟ್ಬಿಟ್ಟು ಇವ್ರು ಯಾವ ಚಟುವಟಿಕೆನಲ್ಲಿ ಇದನ್ನ ನೋಡ್ಬಿಟ್ಟು ಸ್ಥಾನಮಾನ ಕೊಡ್ತಾ ಇದ್ದೀರ ಅನ್ಸತ್ ನನಗೇನು, ಅಥವಾ ಪಾಲ್ ಮೇಲೆ. ಸರ್ ಬಿಸ್ನೆಸ್ ಮಾಡಿ ಅಧಿಕೃತ ಇದೆ, ಅಧಿಕೃತವಾಗಿರ್ಬೇಕಲ್ಲ. ಇಲ್ಲಿಗಲ್ ಬಿಸ್ನೆಸ್ ಮಾಡೋರಿಗೂ ನೀವು ಟಿಕೆಟ್ ಕೊಡ್ತೀರಾ? ಇಟ್ಕೊಂಡು ಮರವಣಿಗೆ ಮಾಡ್ತೀರಾ? ಬಿಸ್ನೆಸ್ ಮಾಡಿ, ನೋಬಡಿಸ್ ಅಗೇನ್ಸ್ಟ್ ಬಿಸ್ನೆಸ್, ಇಟ್ಸ್ ಎ ವ್ಯಾಲಿಡ್ ಬಿಸ್ನೆಸ್. ನೀವು ಬಾರ್ ಇಟ್ಕೊಳ್ಳಿ, ಇಟ್ ಇಸ್ ಲೀಗಲ್. ನೀವು ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದು, ದಟ್ ಇಸ್ ಇಲ್ಲೀಗಲ್. ನೀವು ಬಾರ್ ಇಟ್ಕೊಳ್ಳಿ, ಬೇರೆದೇನಾದ್ರೂ ಇಟ್ಕೊಳ್ಳಿ, ವಾಟ್ ಇಸ್ ಕಾನೂನಲ್ಲಿ ಏನ್ ಪರ್ಮಿಷನ್ ಇದೆ ಮಾಡಿ, ಯಾರು ಬೇಡ ಅಂತಾರೆ? ನೀವು ರಿಯಲ್ ಎಸ್ಟೇಟ್ ಅವ್ರಿಗೆ ಅವರು ಟಿಕೆಟ್ ಕೊಟ್ಟಿರ್ತಾರೆ, ನಾವು ಟಿಕೆಟ್ ಕೊಟ್ಟಿದ್ದೀವಿ. ಆದ್ರೆ ಅಕ್ರಮ ಲೇಔಟ್ ಮಾಡೋರಿಗೆ, ಅಕ್ರಮವಾಗಿ ಸರ್ಕಾರಿ ಭೂಮಿ ಹೊಡೆಯೋರಿಗೆ ಅದೇನ್ ಜಸ್ಟಿಫೈ ಮಾಡ್ತೀರಾ ಸರ್? ಹೌದು, ಏನೈತಿ ಗೆಲ್ ಅಯ್ಯೋ ಬಿಡಿ. ಈಗ ನಾನು ಅವ್ರಿಗೆ ಕೇಳೋದು, ಈಗ ಬಿಜೆಪಿಗೆ ಏನಾಗಿದೆ, ಇವರೇ ಸಿದ್ದರಾಮಯ್ಯ ಅವರ ಹೆಸರು, ಡಿ ಕೆ ಅವರ ಹೆಸರು, ಮತ್ತೆ ನಮ್ಮ ಹೆಸರು ಅವರಿಗೆ ದಿನಕ್ಕೆ ಒಂದು 2 ಸರಿ ಹೇಳಿಲ್ಲ ಅಂದ್ರೆ ಅವರಿಗೆ ಊಟ ಅಲ್ಲ ಜೀರ್ಣನೂ ಆಗಲ್ಲ, ಊಟ ಜೀರ್ಣನೂ ಆಗಲ್ಲ, ರಾತ್ರಿ ನಿದ್ದೆನೂ ಬರಲ್ಲ. ನಾವು 3 ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ದೀವಿ ಬಿಜೆಪಿ ಅವರಿಗೆ. ಏನಿದ್ರು ನಮ್ಮ ಹೆಸರು ಹೇಳಲೇಬೇಕು. ಈಗ ಕೆಲವು ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೈದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಅನಂತಕುಮಾರ್ ಅವರು ಕಳೆದ 4.5 ವರ್ಷ ಎಲ್ಲಿದ್ರು ಹೇಳಿ? ಇವರೇ ಎಲ್ಲಿದ್ರು ನಿಮ್ಗೆ ಗೊತ್ತಿದೆ ಅಲ್ಲ, ನನ್ಗಿಂತ ಚೆನ್ನಾಗಿ.
ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೇಳ್ಬಿಡಿ, ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದ್ದಾರೆ ನನಗೆ ಹೇಳ್ಬಿಡಿ, ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡಿ, ಎಷ್ಟು ಜನ ನವೋದ್ಯಮಗಳಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ, ಅದು ಒಂದು ಪಟ್ಟಿ ಕೊಟ್ಬಿಡ್ಲಿ. ಅವರು ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇತ್ತಲ್ಲ, ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ, ಅವ್ರಿಗೆ ಗೊತ್ತಾಗ್ತದೆ. ಸವಾಲೇ ಇದು. ಅವ್ರು ನೋಡಿ, ಅವ್ರು ನಮ್ಮ ನಾಯಕರು ಏನಾದರೂ ಮಾತಾಡಬಹುದು, ನಾವು ಮಾತಾಡಬಾರ್ದಂತ ಏನಾದರೂ ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ? ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ? ಒಂದ್ ಸರಿಯಾನ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ. ತಾವು ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದ್ ಸರಿ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮೆಸ್ತ ಬಗ್ಗೆ ಮಾತಾಡಿಲ್ಲ ಯಾಕೋ? ಏನಾಯ್ತು ಪರೇಶ್ ಮೆಸ್ತ ಕೇಸ್? ಅನಂತಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿದ್ರ ತಮ್ಗೆ? ಈಗ ಪರೇಶ್ ಮೆಸ್ತ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರ ಅಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರ? ಏನಕ್ಕೆ ನೋಡಿ, ನೀವು ಅನಂತ್ ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ, ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ, ನಮ್ಮ ಜೊತೆ ಚರ್ಚೆಗಿಂತ ನಮ್ಮ ನಾಲ್ಕು ಜನ ಶಂಕರಾಚಾರ್ಯರು ಇದಾರೋ ಅವ್ರ ಜೊತೆ ಚರ್ಚೆಗೆ ಹೋಗಿ, ಬಹಿರಂಗ ಚರ್ಚೆಗೆ ಹೋಗಿ. ಅವ್ರು ಕೇಳ್ತಾ ಇರೋದು ಬಹಳ ಒಂದು ಸ್ಪಷ್ಟವಾದಂಥ 4-5 ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಯಾರ್ಯಾರು ನಿಮ್ಮ ಶಂಕರಾಚಾರ್ಯ, ಪುರಿ ಶಂಕರಾಚಾರ್ಯರು, ದ್ವಾರಕಾಪೀಠ ಶಂಕರಾಚಾರ್ಯರು, ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತು ಶಾರದಾಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ. ಈಗ ಫಸ್ಟ್ ಆಫ್ ಆಲ್, ಈ ಬಿಜೆಪಿ ಅವರು ನಾವು ಹಿಂದುತ್ವ ಬಗ್ಗೆ, ಹಿಂದೂಯಿಸಂ ಬಗ್ಗೆ ಬಹಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತೀನಿ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅಲ್ಲ, ಅದ್ರ ಅರ್ಥ ತಿಳ್ಕೊಳಕ್ಕೆ ಅರ್ಥ ಹಿಂಗೆ ಕೇಳ್ಬಿಡಿ ಏನಂತ. ಒಬ್ಬರಾದ ಒಬ್ಬರಿಗೂ ಗೊತ್ತಿರಲ್ಲ. ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ, ಅದ್ರ ಮೀನಿಂಗ್ ಕೇಳ್ಬಿಡಿ. ಅವ್ರಿಗೆ ಗೊತ್ತಿಲ್ಲ ವಾಟ್ ಈಸ್ ದಿಸ್ ಅಂದ್ರೆ, ಯಾವಾಗ ಯಾವುದೇ ಒಂದು ದೇಗುಲ ಕಟ್ಟಿರಬೇಕಾದಾಗ, ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು, ಪೂಜಾರಿಗಳು ಬಂದು, ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಗಿಜನೆ ಮಾಡಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಏನಕ್ಕೆ ಸ್ಥಾಪನೆ, ಏನಕ್ಕೆ ಅದು ಮಾಡ್ತಾರೆ ಆ ವಿಧಿವಿಧಾನಗಳಂದ್ರೆ, ದೇವರಿಗೆ ಆಹ್ವಾನ ಬಂದು ಈ ಗರ್ಭಗುಡಿನಲ್ಲಿ ತಾವಿರಬೇಕು, ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ, ಇದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ. ಬಿಜೆ ಒಂದ್ ನಿಮಿಷ ಕೇಳ್ಬಿಡಿ ಸರ್, ಹೇಳ್ತೀನಿ ಅದಾದ್ಮೇಲೆ ಏನು ತರ ಕೊಟ್ಟರು ಹೇಳ್ತೀನಿ ನಾನು. ಇದಕ್ಕೆ ಆ ಮೂರ್ತಿಗೆ ಜೀವ ತುಂಬಲಿಕ್ಕೆ ಅಥವಾ ದೇವರು ಆಹ್ವಾನ ಗರ್ಭಗುಡಿಗೆ ಬರಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ. ಬಿಜೆಪಿಯವರಿಗೆ ಗೊತ್ತಾ ಯಾರು ಮಾಡಬೇಕಾಗಿರೋದು ಅಂದ್ರೆ, ಇದು ಸಾಧು ಸಂತರು ಮಾಡಬೇಕು, ಸಮಾಜದ ಯಾರು ಸ್ವಾಮೀಜಿಗಳಿರ್ತಾರೆ ಅವ್ರು ಬಂದು ಮಾಡಬೇಕು ಅಂತ. ಶಂಕರಾಚಾರ್ಯರು 4-5 ಸರಳವಾದಂತ ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು, ಪ್ರಧಾನಮಂತ್ರಿಯವರು ಯಾಕೆ ಮಾಡ್ತಾ ಇದ್ದಾರೆ, ನಮ್ಮಂಥವ್ರು ಏನ್ ಮಾಡಬೇಕು, ಚಪ್ಪಾಳೆ ಹೊಡಿಯಕ್ಕಿದೀವ ನಾವು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಏನ್ ಕೇಳ್ತಾ ಇರೋದಂದ್ರೆ, ಯಾಕೆ ಜನವರಿ 22 ಮಾಡಬೇಕು, ರಾಮನವಮಿ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು? ಇದು ನಮ್ಮ ಪ್ರಶ್ನೆಗಳಲ್ಲ, ಕಾಂಗ್ರೆಸ್ ಪ್ರಶ್ನೆಗಳಲ್ಲ, ಶಂಕರಾಚಾರ್ಯ ಅವ್ರು ಕೇಳ್ತಾ ಇರೋದು. ಯಾಕೆ ನಮ್ಮ ವಿಧಿವಿಧಾನದ ಪ್ರಕಾರ, ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಯಾರಿಗೋಸ್ಕರ, ಯಾರ ಬೆನಿಫಿಟ್ಗೋಸ್ಕರ ಜನವರಿ 22 ಮಾಡ್ತಾ ಇರೋದು ಅಂತ ಕೇಳ್ತಾ ಇರೋದು. ಆಮೇಲೆ ಇವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಆ ದೇವಸ್ಥಾನ ಕಂಪ್ಲೀಟ್ ಆಗಿರ್ಬೇಕು. ರಾಮ ಮಂದಿರ ಕಂಪ್ಲೀಟೇ ಆಗ್ಲಾರ್ದಾಗ, ವೆನ್ ಇಟ್ ಈಸ್ ಇನ್ಕಂಪ್ಲೀಟ್, ಯಾಕೆ ಅವಸರ ಮಾಡ್ತಾ ಇದ್ದೀರಾ
ಇದು ನಮ್ಮ ಒಂದು ನಂಬಿಕೆಗೆ ಧಕ್ಕೆ ತರ್ತಾ ಇದೆ, ಹೀಗೆ ಮಾಡಬೇಡಿ ಅಂತ ಅವ್ರು ಕೇಳ್ಕೊತಾರೆ. ನಾಲ್ಕೈದು ಅಷ್ಟೇ ಪ್ರಶ್ನೆ ಸರಳವಾದ ಕೇಳ್ತಾ ಇರೋದು. ಅದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಬಿಜೆಪಿ ಅವರೆಲ್ಲ ನಮ್ಮ ಹತ್ರ ಕಾಂಗ್ರೆಸ್ ಹತ್ರ ಉತ್ತರ ಕೇಳ್ತಾ ಇದಾರಲ್ಲ, ನಮ್ಗಂತೂ ನೀವು ಬಿಡಿ, ನೀವು ನಾವು ಹಿಂದೂ ವಿರೋಧಿ ಅಂತ ನೀವು ಹೇಳ್ತೀರಾ, ಏನೇನೋ ವಿರೋಧಿ ಅಂತ ನಾವು ಹೇಳ್ತೀರಾ. ಅವರಂತೂ ಅಲ್ಲ, ಅಲ್ಲ ಅವ್ರ ಹೆಸರಲ್ಲೇ ಹೇಳ್ಬಿಟ್ಟು ನೀವು ಎಲೆಕ್ಷನ್ ಮಾಡೋದಲ್ವಾ, ಅವ್ರ ಹೆಸರಲ್ಲೇ ಓಟ್ ಬೀಳೋದಲ್ವಾ ನಿಮ್ಗೆ? ತಮ್ಮ ಹಿರಿಯರೇ ಕೇಳ್ತಾ ಇದಾರೆ, ನಾಲ್ಕೈದು ಸರಳವಾದಂತ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬಯೋದು, ಕಾಂಗ್ರೆಸ್ ಈಗ ಬಯೋದು, ಸೋನಿಯಾ ಗಾಂಧಿ ಅವ್ರಿಗೆ ಬಯೋದು, ಖರ್ಗೆ ಅವ್ರಿಗೆ ಬಯೋದು? ಅವ್ರು ಸವಾಲು ಎತ್ತಿದಾರ? ಕೋರ್ಟ್ ಆರ್ಡರ್ ಪ್ರಕಾರ ಆಗ್ತಾ ಇದೆ, ನಾವೆಲ್ಲ ಅದಕ್ಕೆ ಒಪ್ಕೊಂಡು ಅದು ನಡೀತಾ ಇದೆ. ನಾಲ್ಕು ಶಂಕರಾಚಾರ್ಯರು ಯಾರು ಅವ್ರು ಏನ್ ಹೇಳ್ತಾ ಇದ್ರು, ಅದಕ್ಕೆ ಯಾರು ಉತ್ತರ ಕೊಡಬೇಕು? ಶೃಂಗೇರಿ ಮಠದವರು ಇಬ್ರು ಮಠಾಧೀಶ್ವರಗಳು ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವರೆಲ್ಲರೂ ಆಂಟಿ ಮೋದಿ ಆಂಟಿ ಮೋದಿ ಅಂದ್ರಲ್ಲ, ಈಗ ಮೋದಿ ಅವ್ರಿಗಿಂತ ದೊಡ್ಡವರು ಆಗ್ಬಿಟ್ಟವ್ರೆ, ಶಂಕರಾಚಾರ್ಯಕ್ಕಿಂತ ದೊಡ್ಡವರು. ಅವ್ರು ಏನ್ ಹೇಳಿರೋದೆ, ನಮ್ದು ಯಾರಿಗೂ ಹೋಗೋದು ನಾವು ನಿಲ್ಲಿಸ್ತಾ ಇಲ್ಲ, ಎಲ್ಲರೂ ಹೋಗಬಹುದು, ನಾವು ಇದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ, ನಾವು ಬರ್ತಾ ಇಲ್ಲ, ನಾವು ಬರ್ತಾ ಇಲ್ಲ ಅಂತ ಅವ್ರಷ್ಟೇ ಹೇಳ್ತಾ ಇರೋದು. ಎನಿಬಡಿ ಕ್ಯಾನ್ ಗೋ ಅಂತ ನೀವು ಪತ್ರ ಸರಿಯಾಗಿ ಓದಿ. ಆಯ್ತು, ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈಗ ಇರೋರೇ ನಾಲ್ಕೈದು ಜನ ಸರ್ ಹಿರಿಯರು, ಏನ್ ಇವರು ಸನಾತನ ಧರ್ಮದ ಅಂತ ಇವ್ರು ಹೇಳ್ತಾ ಇದಾರೆ, ಯಾರು ಸ್ಥಾಪನೆ ಮಾಡಿದವರು ಇವ್ರು ನಾಲ್ಕೈದು ಜನದ್ದು, ಪ್ರಚಾರ ಮಾಡ್ತಾ ಇರೋದು ನಾಲ್ಕೈದು ಜನರು, ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ನಾಲ್ಕೈದು ಜನರು, ಅವ್ರಿರ್ಬೇಕು ತಾನೆ? ಅವರಿದ್ದಾರ ಅಷ್ಟೇ, ಆಮೇಲೆ ನಾವಲ್ಲ ಸರ್. ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಕಾಂಗ್ರೆಸ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಉತ್ತರ ಪ್ರಶ್ನೆ ಕೇಳಿದ್ದು ಅವರು, ಉತ್ತರ ಕೊಡಬೇಕಾಗಿರೋದು ಬಿಜೆಪಿ ಅವರು. ಕಾಂಗ್ರೆಸ್ ಎಲ್ಲಿಂದ ಬಂತಿದ್ರಲ್ಲಿ? ಏನ್ ಸರ್, ಏನು ಲೀಗಲ್ ಏನಾದ್ರೂ ಇದೆಯಾ ಇದ್ರಲ್ಲಿ? ಐ ಡೋಂಟ್ ಸಿ ಎನಿಥಿಂಗ್. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗ್ತಾ ಇದೆ, ಸ್ವಾಗತ ಮಾಡಿದೀವಿ ಅಷ್ಟೇ, ಎಂಡ್ ಆಫ್ ದೇರ್ ಕೇಸ್ ಕ್ಲೋಸಸ್. ನೋಡಿ, ನಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿ ಮತ್ತು ಸಂಪೂರ್ಣವಾದಂಥ ಲಕ್ಷ್ಯ ಹೆಚ್ಚಿನ ಲೋಕಸಭಾ ಸೀಟನ್ನು ಗೆಲ್ಲೋದು ಅಷ್ಟೇ. ಅದು ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ? ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲ ಸೀನಿಯರ್ ಲೀಡರ್ಸು ಕೂಡ ಅವ್ರ ಜೊತೆಗಿದ್ದಾರೆ. ನಮ್ ಮುಂದೆ ಇರೋದು ಬರೇ ಲೋಕಸಭಾ ಚುನಾವಣೆ ಹೊರತು ಬೇರೆ ಯಾವುದು ಸವಾಲ್ ಇಲ್ಲ ನಮ್ ಮುಂದೆ. ಸಾರಿ, ಒಂದ್ ಸೆಕೆಂಡ್. ಎಲ್ಲಿಗೆ ಸರ್? ಸಿ ಎಂ ಏನ್ ಹೋಗ್ತಾರೆ ಗೊತ್ತಿಲ್ಲ. ನಮ್ದೇನ್ ಕೆಲ್ಸ ಸರ್? ಜನತಾ ನಮ್ ಜನಾರ್ದನ್ ಯಾವ್ದು? ನಾನ್ ನೋಡಿ, ಜಾಸ್ತಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಯಾರಾದ್ರೂ ಕರೆದ್ರೆ ಅಷ್ಟೇ ಹೋಗ್ತೀವಿ. ಆಮೇಲೆ ದೇವಸ್ಥಾನ ಹೋಗ್ಬೇಕಂದ್ರೆ ಬಿಜೆಪಿ ಯಾಕ್ರಿ ಕರಿಬೇಕು ನನಗೆ? ಭಕ್ತಿ ಬಂದಾಗ ಹೋಗೋಣ ಅಂತ. ನಮಗೆ ಜನತಾ ಜನಾರ್ದನ್ ನೀವೇ ನಮಗೆ. ನೋಡಿ, ಅದನ್ನ ಎಲ್ಲರೂ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಾ. ನಾನು ಸ್ಟೇಟ್ಮೆಂಟ್ ನಿನ್ನೆ ರಾತ್ರಿ ನೋಡಿದೆ, ಅವ್ರೇನ್ ಹೇಳಿದ್ರು, ನಾವು ಹೋಗಿದ್ವಿಯಪ್ಪ ನೋಡಕ್ಕೆ, ಅಲ್ಲಿ ದೇವಸ್ಥಾನ ಏನಿರಲಿಲ್ಲ, ಅವಾಗ ಮೇಕ್ ಶಿಫ್ಟ್ ಟೆಂಪಲ್ ಇತ್ತು. ನೀವು ಫೋಟೋಗಳು ನೋಡಿ, ಅದು ಸ್ವಲ್ಪ ಟೆಂಟ್ ತರ ಹಾಕಿ ಅಲ್ಲಿ ಕೂಡಿಸಿದ್ರು. ಅವಾಗ ಏನು ಬೀಗ ತೆಗೆದಿದ್ರು, ಅವ ಏನು ಬಾಬ್ರಿ ಮಸ್ಜಿದ್, ಅವಾಗ ಅಲ್ಲಿ ಯಾವುದು ಏನು ಮೂರ್ತಿ ಇರಲಾರ್ದ ಕಾರಣ ಅಲ್ಲಿ ಒಬ್ರು ಮನೆಗೆ ಹೋಗಿ ಮೂರ್ತಿ ತಂದು ಅಲ್ಲಿ ಇಟ್ಟಿದ್ದು ಅಂತ. ಅದು ಮೇಕ್ ಶಿಫ್ಟ್ ಟೆಂಪಲ್ಲು ಹಾಗಿತ್ತು ಅಂತ ಅವ್ರು ಹೇಳಕ್ಕೆ ಹಾಗೆ ಹೇಳಿರ್ಬಹುದು. ಅದನ್ನೇ ದೊಡ್ಡದ್ ಮಾಡಿ ಈಗ ಅದೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಸರ್, ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು? ಆ ಮೂರ್ತಿಗೆ ಜೀವ ತುಂಬೋದು ಒಂದು ಪ್ರಕ್ರಿಯೆ. ಅದು ಇವತ್ತ 22nd ಆಗ್ತಾ ಇದೆ ಅಂತ ಮೋದಿ ಅವ್ರು ಭಾವಿಸ್ತಾ ಇದ್ದಾರೆ, ಶಂಕರಾಚಾರ್ಯ ಅವ್ರು ಭಾವಿಸ್ತಾ ಇಲ್ಲ. ಸೊ ಅದೆಲ್ಲ ಇರ್ತವೆ. ಅಂದ್ರೆ ಮೇಕ್ ಶಿಫ್ಟ್ ಟೆಂಪಲ್ ಹೋದಾಗ ನನಗೆ ಹಂಗ ಅನಿಸ್ತು ಅಂತ ಅಷ್ಟೇ ಹೇಳಿರೋದು. ಈ ಮಿಸ್ಟರ್ ರಾಜಣ್ಣ ಹ್ಯಾಸ್ ಟೋಲ್ಡ್ ವೆರಿ ಕ್ಲಿಯರ್ಲಿ ದಟ್ ವೆನ್ ಹಿ ವೆಂಟ್ ಟು ಅಯೋಧ್ಯಾ ಹಿ ಸಾ ಮೇಕ್ ಶಿಫ್ಟ್ ಟೆಂಪಲ್. ಇಟ್ ವಾಸ್ ಇನ್ ಅ ಕ್ಯಾನಪಿ, ಇಟ್ ವಾಸ್ ಡನ್ ಅಪ್ ಬೈ ಕ್ಲಾತ್, ಇಟ್ ಡಿಡ್ ನಾಟ್ ಲುಕ್ ಲೈಕ್ ಅ
temple then. That's all he is told, because you know when the gates were opened, when the doors were opened, they had to go get a murti from one of the local people's houses. And that was what was kept as Ram Lalla that time. So there is no complication, it's just the way he put it. He did not mean any disrespect or anything. I don't know why people are seeing. That is what is happening now, right? The Pran Pratishthapan is happening now, where they are welcoming the Lord into the sanctum. That has to be done by the priests. That has to be done by the Shankaracharyas, not by Pradhan Mantri Modi, is what the Shankaracharyas are telling. Sir, ಎಲ್ಲ ಯಾರಿಗನ ಸರ್ ನೋಡಿ ಸರ್, ನಾನು ಹೇಳ್ತೀನಿ ಯಾರಿಗೂ ಏನು ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರು ಭಗವದ್ಗೀತ ಓದಿಲ್ಲ, ರಾಮಾಯಣನೂ ಓದಿಲ್ಲ, ಸುಮ್ಮನೆ ಇವರೆಲ್ಲ ಬರೀ ದೇವ್ರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರ ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್? ಯಾರು ಧರ್ಮ ರಕ್ಷಣೆಯಲ್ಲಿದ್ದಾರೆ ಇವ್ರ ಮಕ್ಕಳು? ಕೇಸರಿ ಶಾಲ್ ಇವ್ರ ಮಕ್ಕಳ ಮೇಲೆ ಹಾಕಿಲ್ಲ? ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು? ಎಷ್ಟು ಜನ ಗೌಮೂತ್ರ ಕುಡಿತಾರೆ ಬಿಜೆಪಿ ಶಾಸಕರು ಎಂಪಿಗಳು? ಹಾಂ, ನನಗೊಂದು ಪಟ್ಟಿ ಕೊಟ್ಬಿಡಿ, ನೀವು ಕೇಳಿ, ಎಲ್ಲರಿಗೂ ಕೇಳಿ ಸರ್, ಒಂದು ಪಟ್ಟಿ ಕೊಟ್ಬಿಡಿ ನನಗೆ, ಇಂಥ ಇಂಥ ಶಾಸಕರು, ಇಂಥ MLC, ಇಂಥ MPಗಳು ಗೌಶಾಲಾ ಇಟ್ಟಿದ್ದಾರೆ, ಇಂಥ MPಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ, ಇಂಥ ಮಕ್ಕಳು ಹೋಗಿ ಗೌಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಅನ್ನ ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10% ನಾನು ಚಾಲೆಂಜ್ ಆಗ್ತೀನಿ ಇದು. ನನಗೆ ಈಗ ನಾನು ಹೇಳ್ತೀನಿ, ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು. ನಮಗೆ ಅವರಿಗೆ ಡಿಫ್ರೆನ್ಸ್ ಏನ್ ಗೊತ್ತಾ? ನನ್ನ ಮಗಂಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ, ನನ್ನ ಮಗಂಗೆ ಬಸವ ತತ್ವ, ಗುರುನಾರಾಯಣ ತತ್ವ, ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಅವರಿಗೆ ಡಿಫ್ರೆನ್ಸ್ ಏನಂದ್ರೆ, ನನ್ನ ಮಗಂಗೆ ನಾನೇನು ಬಯಸ್ತಾ ಇದ್ದೀನಿ ಅದೇ ನಿಮ್ಮ ಮಗಂಗೂ ಬಯಸೋದು. ಅವರಲ್ಲಿ ಡಿಫ್ರೆನ್ಸ್ ಏನಂದ್ರೆ, ನಿಮ್ಮ ಮಕ್ಕಳು ಬಡವ್ರ ಮಕ್ಕಳು ಹೋಗಿ ಧರ್ಮ ರಕ್ಷಣೆ ಗೋರಕ್ಷಣೆ ಮಾಡಬೇಕು, ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದಕ್ಕೆ, ಬಿಸ್ನೆಸ್ ಮಾಡಬೇಕು, ಇದೇ ಡಿಫ್ರೆನ್ಸ್. ಸಿ ಆಸ್ ಲಾಂಗ್ ಆಸ್ ಎನಿ ಬಿಸ್ನೆಸ್ ದಟ್ ಈಸ್ ಲೀಗಲ್ ಅಂಡ್ ಇಟ್ ಈಸ್ ರನ್ನಿಂಗ್ ಇನ್ ಅ ಟ್ರಾನ್ಸ್ಪರೆಂಟ್ ಮ್ಯಾನರ್ ಆಸ್ ಪರ್ ದ ಲಾಸ್ ಆಫ್ ದ ಲ್ಯಾಂಡ್, ವಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಅದಾನಿ ಗ್ರೂಪ್ ರನ್ಸ್ ದ ಬಿಗ್ಗೆಸ್ಟ್ ಕ್ಲಿಂಕರ್ ಫ್ಯಾಕ್ಟರಿ ಇನ್ ಏಷ್ಯಾ ಇನ್ ಚಿತಾಪುರ್. ಇಟ್ ವಾಸ್ ಸೆಟ್ ಅಪ್ 60 years ಬ್ಯಾಕ್, ದೇ ಹ್ ಟೇಕನ್ ಅಪ್. ಬಟ್ ಇಫ್ ದೇರ್ ವಾಸ್ ಎನಿ ಅದರ್ ಇಲ್ಲೀಗಲ್ ವೇ ಆಫ್ ಮೇಕಿಂಗ್ ನ್ಯೂ ಫ್ಯಾಕ್ಟರಿ, ದಟ್ ವಿ ವಿಲ್ ಡೆಫಿನೆಟ್ಲಿ ಅಪೋಸ್. ಸೊ ಆಸ್ ಲಾಂಗ್ ಆಸ್ ದರ್ ಇಸ್ ಅ ಲೀಗಲ್ ಫ್ರೇಮ್ ವರ್ಕ್ ಫಾರ್ ಇಟ್, ದರ್ ಇಸ್ ನಥಿಂಗ್ ಎನಿಬಡಿ ಕ್ಯಾನ್ ಡೂ ಅಬೌಟ್ ಇಟ್. ವಾಟ್ ವಿ ಆರ್ ಬೀನ್ ಚಾಲೆಂಜಿಂಗ್, ಆರ್ ವಾಟ್ ರಾಹುಲ್ ಗಾಂಧೀಜಿ ಬೀನ್ ಚಾಲೆಂಜಿಂಗ್, ಇಸ್ ಹೌ ದಿಸ್ ಗ್ರೂಪ್ ಹ್ಯಾಸ್ ಬೀನ್ ಫೇವರ್ಡ್, ಪಾಲಿಸೀಸ್ ಆರ್ ಬೀಂಗ್ ಟ್ವೀಕ್ಡ್ ಟು ಎನ್ಶೋರ್ ದ ಗ್ರೋತ್. ದಟ್ಸ್ ಆಲ್ ಇಟ್ ಇಸ್. Thank you. This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi.